ಕುಮಾರ್ ಮಾಲೂರಿನ ಮಟನ್ ಮಾರ್ಕೆಟಿಗೆ ಅಂತ ಮಸೀದಿಗೆ ಬಂದಿದ್ರು. ಜನ ತುಂಬ ಜನ ಡಿ ವಿಜಯ್ ಕುಮಾರ್ ಅವ್ರಿಗೆ ಸಹಕಾರ ನೀಡ್ತಾ ಇದ್ದಾರೆ. ನಮಗೆ ಒಂದು ಭಯವಿತ್ತು. ಏನು ಭಯ ಅಂದರೆ ವಿಜಯ್ ಕುಮಾರ್ ಅವರು ಬಿ ಜೆ ಪಿಯಲ್ಲಿ ಎಲ್ಲಿ ಹೋಗಿ ಸೀಟ್ ತೊಗೊಂಡು ಬಂದು ಎಲೆಕ್ಷನ್ ಮಾಡ್ತಾರೋ ಅಲ್ಲಿ ನಮ್ಮ ಮುಸ್ಲಿಮ್ಸ್ ಓಟುಗಳು ಬಿ ಜೆ ಪಿಯಲ್ಲಿ ಬಹಳಷ್ಟು ಕಡಿಮೆ. ಅದು ವಿಜಯ್ ಕುಮಾರ್ ಪಕ್ಕ ನೋಡಿ ಸ್ವಲ್ಪ ಅಷ್ಟೋ ನಾವು ಕೇಳೋಕ್ಕೆ ಹೋಗ್ತಾಯಿದ್ವಿ. ನಮಗೆ ತುಂಬ ಖುಷಿ ಆಗ್ತದೆ ಇವತ್ತು ಬಿ ಜೆ ಪಿಯಲ್ಲಿ ಅವ್ರಿಗೆ ಸೀಟ್ ಸಿಕ್ಕಿಲ್ಲ. ಒಂದು ಪಕ್ಷೇತರ ಏನು ಮಾಡ್ತಾಯಿದ್ದಾರೆ ಇವತ್ತು ಎಲ್ಲ ನಮ್ಮ ಸಮುದಾಯದವರಲ್ಲೂ ಭಾಳ ಪ್ರೀತಿ ತೋರಿಸಿದ್ದಾರೆ ವಿಜಯ್ ಕುಮಾರ್ ಅವ್ರಿಗೆ. ಪಕ್ಷೇತರ ಎಲೆಕ್ಷನ್ ಮಾಡ್ತಾರೋದ್ರಿಂದ ನಮ್ಮ ಜನಾಂಗ ತುಂಬ ಅವ್ರ ಮೇಲೆ ಪ್ರೀತಿ ತೋರಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ವಿಜಯ್ ಕುಮಾರ್ ಅವರು ಡೆಲ್ಲಿ ಅಂದ್ಬಿಟ್ಟು ಮಸೀದಿಯಲ್ಲಿ ಇರೋ ಮುಸಲ್ಮಾನ್ ಬಂದರೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ ದೇವರವ್ರನ್ನ ಒಳ್ಳೆ ಇದು ಮಾಡಲಿ, ಮುಂದಿನ ದಿನದಲ್ಲಿ ಎಮ್ ಎಲ್ ಎ ಆಯ್ಕೆ ಆಗಿ ಬಿ ಜೆ ಪಿಗೆ ಹೋಗೋದು ಕಠಿಣವಾಗಿ ಹೋಗಲ್ಲ. ಇವತ್ತು ವಿಜಯ್ ಕುಮಾರ್ ಅವರು ಮಸೀದಿ ನಿಂತ್ಕೊಂಡು ಎಲ್ಲರ ಮುಂದೆ ಪ್ರಮಾಣ ಮಾಡಿದ್ದಾರೆ. ಏನಂದ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ನೀವೆಲ್ಲ ಸಹಕಾರ ಕೊಟ್ಟು ನಾನು ಮುಂದಿನ ದಿನಗಳು ಎಲ್ಲಾದರೂ ಎಮ್ ಎಲ್ ಎ ಆದರೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಹೋಗೋ ಎರಡನೇ ಮಾತೇ ಇಲ್ಲ, ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಮಗೆ ಭಾಳ ಖುಷಿಯಾಗಿದೆ. ಮುಸ್ಲಿಮ್ಸ್ ಬಂದವರಿಗೆ ಮಾತ್ರ ಭಾಳ ಖುಷಿಯಾಗಿದೆ. ಅವ್ರು ಪ್ರಮಾಣ ಮಾಡಿ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಗೆದ್ದರೂ ಕೂಡ ಬಿ ಜೆ ಪಿಗೆ ಹೋಗೋದು ಎರಡನೇ ಮಾತೇ ಇಲ್ಲ, ಹೋಗೋದೇ ಇಲ್ಲ ಅಂದ್ಬಿಟ್ಟು. ಅದರಿಂದ ಇನ್ನೂ ಜನಗಳು ಗೊತ್ತಿಲ್ಲ, ಇದೆಲ್ಲ ಗೊತ್ತಾದರೆ ಅವರು ನಮ್ಮ ಜನಾಂಗ ಮತ್ತು ಬೇರೆ ಬೇರೆ ಜನಗಳೆಲ್ಲ ಗೊತ್ತಾದರೆ ಈ ಥರ ಅವರೇ ಬಂದು ವಿಜಯ್ ಕುಮಾರ್ ಅವ್ರಿಗೆ ಒಂದು ಬಲವಾಗಿ ಎಲೆಕ್ಷನ್ ಮಾಡ್ತೀರಂದ್ಬಿಟ್ಟು ನಾವೆಲ್ಲ